ಎಲ್ಲರಿಗೂ ನಮಸ್ಕಾರಗಳು. ಹಲವಾರು ವರ್ಷಗಳಿಂದ ಪ್ರತಿ ತಿಂಗಳು ಈ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರುತ್ತಿದ್ದೇವೆ. ಅದೇ ನಿಟ್ಟಿನಲ್ಲಿ ಈ ದಿನ 133ನೇ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮೊದಲಿಗೆ ವಿಘ್ನ ನಿವಾರಕನಾದ ಗಣಪತಿಯನ್ನು ಮನದಲ್ಲಿ ನೆನೆಯುತ್ತಾ ಇಂದಿನ ಕಾರ್ಯಕ್ರಮದ ಶುಭಾರಂಭವನ್ನು ಮಾಡೋಣ. ಮೊದಲಿಗೆ ದೀಪ ಬೆಳಗುವುದರ ಮೂಲಕ ಕಾರ್ಯಾರಂಭ ಮಾಡಬೇಕೆಂದು ವೇದಿಕೆಯ ಮುಂಭಾಗದಲ್ಲಿರುವ ಗಣ್ಯರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಅಂಧಕಾರವನ್ನು ಹೋಗಲಾಡಿಸಿ ಸುತ್ತಲೂ ಬೆಳಕನ್ನು ನೀಡುವ ದೀಪ ಎಲ್ಲರ ಜೀವನದಲ್ಲಿಯೂ ಸಹ ಜ್ಞಾನದ ಬೆಳಕನ್ನು ನೀಡಲಿ ಎಂದು ಪ್ರಾರ್ಥಿಸುತ್ತಾ ದೀಪ ಬೆಳಗಿಸಿದ ಮಹನೀಯರಿಗೆ ಧನ್ಯವಾದಗಳು. ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ನಮ್ಮ ಭಾರತೀಯ ವಿದ್ಯಾಭವನ ಮೈಸೂರು ಕೇಂದ್ರದ ಅಧ್ಯಕ್ಷರಾದ ಡಾಕ್ಟರ್ KB ಗಣಪತಿ ಸರ್ ಅವರು ಕಾರಣಾಂತರಗಳಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಲು ಸಾಧ್ಯವಾಗಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಗೌರವಪೂರ್ವಕವಾದ ಸ್ವಾಗತವನ್ನು ಮೊದಲಿಗೆ ಕೋರುತ್ತೇನೆ. ಪುಸ್ತಕದಿ ದೊರೆತರಿವು, ಮಸ್ತಕದಿ ತೆಳೆದ ಮಣಿ, ಚಿತ್ತದೊಳು ಬೆಳೆದರಿವು, ತರು ತೆಳೆದ ಪುಷ್ಪ, ವಸ್ತು ಸಾಕ್ಷಾತ್ಕಾರವಂತರೀಕ್ಷಣೆಯಿಂದ ಶಾಸ್ತ್ರತಿನದಿಂದಲ್ಲ ಮಂಕುತಿಮ್ಮ ಎಂಬ ಹಿತನುಡಿಗಳಿಂದ ನಮ್ಮನ್ನು ಹುರಿದುಂಬಿಸುತ್ತಿರುವ ನಮ್ಮ ಶಾಲೆಯ ಉಪಾಧ್ಯಕ್ಷರಾದ ಡಾಕ್ಟರ್ ಸಿ ನಾಗಣ್ಣನವರು ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ನಮ್ಮ ಶಾಲೆಯಲ್ಲಿ ನಡೆಯುವ ಎಲ್ಲ ಕಾರ್ಯಕ್ರಮಗಳನ್ನು ಆಯೋಜಿಸುವಾಗ ಸಂಘಟನಾತ್ಮಕವಾಗಿ ನಿಂತು ಅಚ್ಚುಕಟ್ಟಾಗಿ ಜೋಡಿಸಿಕೊಟ್ಟು ನಮ್ಮ ಕಾರ್ಯಕ್ರಮದ ಯಶಸ್ವಿಗೆ ಬೆನ್ನೆಲುಬಾಗಿ ನಿಲ್ಲುವವರು ನಮ್ಮ ಶಾಲೆಯ ಗೌರವಾನ್ವಿತ ಕಾರ್ಯದರ್ಶಿಗಳಾದ PS ಗಣಪತಿ ಸರ್ ಅವರು ಶ್ರೀಯುತರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಸದಾ ಗೆಲುವಿನ ಆದಿಯಲ್ಲಿ ಮುನ್ನಡೆಯಬೇಕು, ಮುಂಬರುವ ಪೀಳಿಗೆಗೆ ದಾರಿದೀಪವಾಗಬೇಕು ಎಂದು ಸದಾ ನಮಗೆ ಮಾರ್ಗದರ್ಶನ ನೀಡುವ ನಮ್ಮ ಶಾಲೆಯ ಗೌರವಾನ್ವಿತ ಖಜಾಂಚಿಗಳಾದ AT ಭಾಷ್ಯಂ ಸರ್ ಅವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬುರುಬದೆಯದ ಸ್ವಾಗತವನ್ನು ಬಯಸುತ್ತೇನೆ. ಇವರ ಆಗಮನವೇ ನಮ್ಮ ಕಾರ್ಯಕ್ರಮಕ್ಕೆ ಒಂದು ಹೊಂಗಿರಣ. ಅವರೇ ನಮ್ಮ ಶಾಲೆಯ ಆಡಳಿತ ಮಂಡಳಿಯ ಸದಸ್ಯರಾದಂಥ ಶ್ರೀ ಗಂಗಾಧರ್ ಸರ್ ಅವರು ಹಾಗೂ ಡಾಕ್ಟರ್ ನಾಗಲಕ್ಷ್ಮಿ ಮೇಡಮ್ರವರು ಹಾಗೂ ಇತರ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರೆಲ್ಲರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಪಾದರಸದಂತೆ ಇಡೀ ಶಾಲೆಯನ್ನು ಸುತ್ತಾಡುತ್ತಾ, ವಹಿಸಿದ ಕೆಲಸಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸುತ್ತಾ ಎಲ್ಲ ಕಾರ್ಯಕ್ರಮಗಳ ಯಶಸ್ವಿಗೆ ಕಾರಣರಾದ ನಮ್ಮ ಶಾಲೆಯ ಆಡಳಿತಾಧಿಕಾರಿಗಳಾದ ಶ್ರೀಯುತ ರವಿಕುಮಾರ್ ಸರ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ನಾಲಿಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದು ಎಂಬ ಮಾತಿನಂತೆ ಸೌಮ್ಯ ಸ್ವಭಾವದವರಾದ ನಮ್ಮ ಶಾಲೆಯ ನಮ್ಮ ನೆಚ್ಚಿನ ಪ್ರಾಂಶುಪಾಲರಾದ ಶ್ರೀಮತಿ ಲೇಖಾ ನಾಯರ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಪ್ರೇಕ್ಷಕರಿಗೂ, ಗಣ್ಯರಿಗೂ, ಕಲಾರಾಧಕರಿಗೂ, ಹಿರಿಯರಿಗೂ, ಮಾಧ್ಯಮ ಮಿತ್ರರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಇನ್ನು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳನ್ನು ಸ್ವಾಗತಿಸುತ್ತಾ ಅವರನ್ನು ಪರಿಚಯಿಸುತ್ತಾ ಗೌರವಿಸೋಣ. ಓ ಮಲ್ಲಿಗೆ ಹಾಡು ಕೇಳಿದ ತಕ್ಷಣ ನಮಗೆ ಮೊದಲಿಗೆ ನೆನಪಿಗೆ ಬರುವುದು ರಮೇಶ್ ಚಂದ್ರರವರು. ರಮೇಶ್ ಚಂದ್ರರವರು ಕನ್ನಡ, ಮಲಯಾಳಂ, ತಮಿಳು, ತೆಲುಗು, ತುಳು, ಹಿಂದಿ, ಮರಾಠಿ, ಕೊಡವ, ಕೊಂಕಣಿ, ಲಂಬಾಣಿ 10ಕ್ಕೂ ಹೆಚ್ಚು ಭಾಷೆಗಳಲ್ಲಿ 4,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ. ಅವರು
ಆಕಾಶವಾಣಿಯಲ್ಲಿ ಬಿ ಹೈಗ್ರೇಡ್ ಕಲಾವಿದರಾಗಿ ಗುರುತಿಸಿಕೊಂಡಿದ್ದಾರೆ. ಹಾಗೆಯೇ ಡಾಕ್ಟರ್ ರಾಜ್ಕುಮಾರ್ ಮತ್ತು ಸಿ ಅಶ್ವಥ್ರವರಿಗೆ ಸರಿಸಮನಾಗಿ ಎರಡು ಸಾರಿ ಸಂಗೀತಕ್ಕೆ ರಾಜ್ಯ ಪ್ರಶಸ್ತಿಯನ್ನು 1995-96 2000-2001 ಪಡೆದು ಅವರ ಜೊತೆ ತಮ್ಮ ಗೌರವವನ್ನು ಹಂಚಿಕೊಂಡಿದ್ದಾರೆ. ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯ 2013-14 ಕರ್ನಾಟಕ ಕಲಾಶ್ರೀ ಪ್ರಶಸ್ತಿಯಲ್ಲಿ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಇವರ ಪ್ರಶಸ್ತಿಗಳನ್ನು ಹೇಳುತ್ತಾ ಹೋದರೆ ನನಗೆ ಸಮಯವೇ ಸಾಕಾಗುವುದಿಲ್ಲ. ಇಂತಹ ಮಹಾನ್ ಕಲಾವಿದರು ಹುಟ್ಟಿದ್ದು 1963 ಮೇ 7 ಮಂಗಳೂರಿನಲ್ಲಿ, ಬೆಳೆದಿದ್ದು ಕಾಸರಗೋಡಿನಲ್ಲಿ, ಕುಲಕಸುಬು ನೇಯ್ಗೆ. ಇವರ ತಂದೆಗೆ 6 ಮಕ್ಕಳು, ಹಿರಿಯ ಮಗನೇ ಇವರು. 5 ತರಗತಿಯಿಂದಲೇ ಇವರಿಗೆ ಯೇಸುದಾಸರವರ ಹಾಡುಗಳನ್ನು ಕೇಳುವ ಅಭ್ಯಾಸವಿತ್ತು. ಬಡತನದಲ್ಲಿಯೇ ಕಷ್ಟಪಟ್ಟು ಓದಿ SSLC ಮುಗಿಸಿ 10 ಕಾಲ ನೇಯ್ಗೆ ಕೆಲಸವನ್ನು ಮಾಡಿ ಸ್ವಪ್ರತಿಭೆಯಿಂದ ಜೊತೆಯಲ್ಲೇ ಹಾಡುವುದನ್ನು ಅಭ್ಯಾಸ ಮಾಡಿ 1989 ಏಪ್ರಿಲ್ 13 ಬೆಂಗಳೂರಿಗೆ ಬಂದು ಒಂದು ಪ್ರಿಂಟಿಂಗ್ ಪ್ರೆಸ್ನಲ್ಲಿ 2.5 ಕೆಲಸ ಮಾಡಿದರು, ಕೇವಲ 600 ಸಂಬಳಕ್ಕೆ. ನಂತರ GV ಅತ್ರಿ ಸಾಧನಾ ಸ್ಕೂಲ್ಲಿ 800 ಕೆಲಸಕ್ಕೆ ಸೇರಿ ಸಂಗೀತ ಸೇರಿದರೂ ಸಹ ಅಲ್ಲಿಯೂ ಇವರಿಗೆ ಸಂಗೀತ ಕಲಿಯುವ ಅವಕಾಶ ಇರಲಿಲ್ಲ. ಅಲ್ಲಿ ಇತರ ಮಕ್ಕಳಿಗೆ ಸಂಗೀತ ಹೇಳಿಕೊಡುವುದನ್ನು ಆಲಿಸಿ ಆಕಾಶವಾಣಿಯಲ್ಲಿ ಸಂದರ್ಶನಕ್ಕೆ ಹೋಗಿ ವಿಜೇತರಾದರು. ಅಲ್ಲಿಂದ ಇವರ ಸಂಗೀತ ಮೇರು ವ್ಯಕ್ತಿತ್ವವನ್ನೇ ಪಡೆದುಕೊಂಡಿತು. ಉದಯ TV, ZTV, ETV ಹಾಡಿದ್ದಾರೆ. ಭಕ್ತಿಗೀತೆ, ದಾಸರ ಪದಗಳು, ವಚನಗಳು, ಲಘು ಸಂಗೀತ ಇತ್ಯಾದಿ ಸೇರಿದಂತೆ ದಕ್ಷಿಣ ಭಾರತದ ಪ್ರಸಿದ್ಧ ದೇವರುಗಳ ಭಜನೆ, ಕ್ರಿಶ್ಚಿಯನ್ ಭಕ್ತಿಗೀತೆ, ಮಾಪಿಲಾ ಪಾಟುಗಳು ಎಂದು ಕರೆಯುವ ಮುಸ್ಲಿಂ ಹಾಡುಗಳನ್ನು ಹಾಡಿದ್ದಾರೆ. ಸಂಗಮ ಎಂಬ ಹೆಸರಿನ ಆರ್ಕೆಸ್ಟ್ರಾ ತಂಡವನ್ನು ಕಟ್ಟಿದ್ದಾರೆ. ಇಂತಹ ಸಂಗೀತದ ಅಪ್ರತಿಮ ಪ್ರತಿಭೆ, ಒಂದು ವಿಶೇಷ ಧ್ವನಿ ನಮ್ಮ ರಮೇಶ್ ಚಂದ್ರ ಸರ್ರವರು. ಅಂತಹ ಮಹಾನ್ ಗಾಯಕರು ಈ ದಿನ ಕಾರ್ಯಕ್ರಮ ನೀಡಲು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಶಾಲೆಯ ಪರವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಗೌರವಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಶ್ರೀಯುತರಿಗೆ ನಮ್ಮ ಶಾಲೆಯಿಂದ ಗೌರವ ಸಮರ್ಪಣೆ. ನಮ್ಮ ಶಾಲೆಯ ಉಪಾಧ್ಯಕ್ಷರಾದಂತಹ ಶ್ರೀಯುತ ಸಿ ನಾಗಣ್ಣ ಸರ್ರವರು ಅವರಿಗೆ ಗೌರವವನ್ನು ಸಮರ್ಪಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಹಾಗೂ ಗೌರವಾನ್ವಿತ ಖಜಾಂಚಿಗಳಾದ ಶ್ರೀಯುತ ಭಾಷ್ಯಂ ಸರ್ರವರು ಕೂಡ ಅವರ ಜೊತೆ ಸೇರಿ ಗೌರವವನ್ನು ಸಮರ್ಪಿಸಬೇಕು. ಮಹನೀಯರು ನಮ್ಮ ಶಾಲೆಯ ಗೌರವವನ್ನು ಸ್ವೀಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಕಾರ್ಯದರ್ಶಿಗಳವರು ಕೂಡ ಈ ಒಂದು ಸುಸಂದರ್ಭದಲ್ಲಿ ಬಂದು ಶ್ರೀಯುತರಿಗೆ ಗೌರವವನ್ನು ಸಮರ್ಪಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಗೌರವವನ್ನು ಸ್ವೀಕರಿಸಿದ ಹಾಗೂ ಗೌರವವನ್ನು ಸಮರ್ಪಿಸುತ್ತಿರುವ ಎಲ್ಲ ಮಹನೀಯರಿಗೆ ಧನ್ಯವಾದಗಳು. ಮತ್ತೊಬ್ಬ ಗಾನಕೋಗಿಲೆ ರಶ್ಮಿ ಚಿಕ್ಕಮಗಳೂರು. ಇವರು ಗಾಯಕರು ಹಾಗೂ ಮೈಸೂರು ವಿಶ್ವವಿದ್ಯಾನಿಲಯ ಲಲಿತ ಕಲಾ ಕಾಲೇಜು ಮೈಸೂರು ಇಲ್ಲಿ ಸಂಗೀತ ಉಪನ್ಯಾಸಕರು ಆಗಿದ್ದಾರೆ. ಇವರು ತಮಗೆ 8 ತಾಯಿಯ ಜೊತೆ ವೇದಿಕೆಯಲ್ಲಿ ಹಾಡಲು ಪ್ರಾರಂಭಿಸಿದರು. 12 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಅಭ್ಯಾಸ ಆರಂಭವಾಯಿತು. ಇವರ ಗುರು ವಿದೂಷಿ ಶ್ರೀ ಪ್ರಸನ್ನಲಕ್ಷ್ಮಿ, ನಂತರ ಉಮಾನಾಗರಾಜ್. ಬಿ ಮ್ಯೂಸಿಕ್ನಲ್ಲಿ 3 ಪದಕ ಪದವಿ ಪಡೆದಿದ್ದಾರೆ. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಎಂ ಮ್ಯೂಸಿಕ್ ಪಡೆದು ಅಲ್ಲಿಯೇ ಉಪನ್ಯಾಸಕರಾಗಿದ್ದಾರೆ. ಮೈಸೂರು ಹಾಗೂ ಮಂಡ್ಯದಲ್ಲಿ ಧ್ವನಿ ಎಂಬ ಸಂಗೀತ ಶಾಲೆಯನ್ನು ನಡೆಸುತ್ತಿದ್ದಾರೆ. ಆಕಾಶವಾಣಿಯಲ್ಲಿ ಬಿ ಹೈಗ್ರೇಡ್ ಕಲಾವಿದರಾಗಿ ದೂರದರ್ಶನದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ಸುಮಾರು 25-30 ವರ್ಷಗಳಿಂದ ರಾಜ್ಯ ಹಾಗೂ ಹೊರರಾಜ್ಯಗಳಲ್ಲಿ ಸಂಗೀತ ಕಾರ್ಯಕ್ರಮವನ್ನು ನೀಡುತ್ತಾ ಬಂದಿದ್ದಾರೆ. ಕಲರ್ಸ್ ಕನ್ನಡ, ಎದೆತುಂಬಿ ಹಾಡುವೆನು ಕಾರ್ಯಕ್ರಮದ ಜೂರಿ ಮೆಂಬರ್ ಆಗಿಯೂ ಭಾಗವಹಿಸಿದ್ದಾರೆ. ಇಂತಹ ಮಹಾನ್ ಕಲಾವಿದರು ಇಂದು ನಮ್ಮ ಶಾಲೆಯ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮವನ್ನು ನಡೆಸಿಕೊಡಲು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಶಾಲೆಯ ಪರವಾಗಿ, ನಮ್ಮ ನಿಮ್ಮೆಲ್ಲರ ಪರವಾಗಿ ಗೌರವಪೂರ್ವಕವಾದ ಸ್ವಾಗತವನ್ನು ಕೋರುತ್ತಾ
ಗೌರವವನ್ನು ಸಮರ್ಪಿಸುತ್ತಿದ್ದೇವೆ. ಗೌರವವನ್ನು ಸ್ವೀಕರಿಸಿದಂತಹ ರಶ್ಮಿ ಚಿಕ್ಕಮಗಳೂರು ಮತ್ತು ಗೌರವವನ್ನು ಸಮರ್ಪಿಸಿದಂಥ ಎಲ್ಲ ಗಣ್ಯರಿಗೆ ಧನ್ಯವಾದಗಳು. ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ತಬಲವಾದಕರಾಗಿ ಶ್ರೀ ರಘುನಾಥ್ ರವರು ಆಗಮಿಸಿದ್ದಾರೆ. ಅವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ ಗೌರವವನ್ನು ಸಮರ್ಪಿಸುತ್ತಿದ್ದೇವೆ. ಹಾಗೂ ಕೀಬೋರ್ಡ್ ವಾದಕರಾಗಿ ಶ್ರೀ ನಾಗಲಿಂಗರವರು ಆಗಮಿಸಿದ್ದಾರೆ. ಅವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಾ ಗೌರವವನ್ನು ಸಮರ್ಪಿಸುತ್ತಿದ್ದೇವೆ. ರಿದಮ್ ಪ್ಯಾಡ್ ವಾದಕರಾಗಿ ಕಿರಣ್ ರವರು ಆಗಮಿಸಿದ್ದಾರೆ. ಅವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಗೌರವವನ್ನು ಸ್ವೀಕರಿಸಿದಂತಹ ಎಲ್ಲ ಮಹನೀಯರಿಗೂ ಹಾಗೂ ಗೌರವವನ್ನು ಸಮರ್ಪಿಸಿದ ಗಣ್ಯರಿಗೂ ಧನ್ಯವಾದಗಳು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನೀವು ನಿರೀಕ್ಷೆ ಮಾಡುತ್ತಿರುವ ಕಾರ್ಯಕ್ರಮ ಪ್ರಾರಂಭವಾಗುತ್ತಿದೆ. ಇದೇ ರೀತಿ ಪ್ರತಿ ತಿಂಗಳು ಮೂರನೇ ಶನಿವಾರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ವೇದಿಕೆಯಲ್ಲಿ ನಡೆಯುತ್ತಿದೆ. ತಾವು ಇನ್ನೂ ಹೆಚ್ಚು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಹಾಗೂ ನಮ್ಮ ಭಾರತೀಯ ವಿದ್ಯಾಭವನ ಬೆಂಗಳೂರು ಕೇಂದ್ರದ ಯೂಟ್ಯೂಬ್ ಚಾನಲ್ ಇದೆ. ಅದಕ್ಕೆ ತಾವು ಸಬ್ಸ್ಕ್ರೈಬ್ ಆಗುವುದರ ಮೂಲಕ ಈ ವೇದಿಕೆಯಲ್ಲಿ ನಡೆಯುವ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವೀಕ್ಷಿಸಬಹುದು. ನೆರೆದಿರುವ ಸರ್ವರಿಗೂ ಮತ್ತೊಮ್ಮೆ ನನ್ನ ನಮಸ್ಕಾರಗಳು ಮತ್ತು ವಂದನೆಗಳು. ಕ್ಷಮಿಸಿ, ಇನ್ನೊಂದು ವಿಷಯ ಹೇಳೋದು ಮರೆತುಬಿಟ್ಟಿದ್ದೆ, ಹೇಳ್ಬಿಡ್ತೀನಿ. ಮನಸ್ಸು ಯಾಕೆ ಒಪ್ತಾ ಇಲ್ಲ, ರಮೇಶ್ ಚಂದ್ರ ಸರ್ ಅವರಿಗೆ ಸೈನಿಕರಾಗಬೇಕೆಂಬ ಹಂಬಲ ತುಂಬ ಇತ್ತು. ಆದರೆ ನಮ್ಮ ಗಡಿನಾಡಿನಲ್ಲಿ ಅವರು ವಿದ್ಯಾಭ್ಯಾಸವನ್ನು ಮಾಡಿದ್ದರಿಂದ ಕಾರಣ ಅವರಿಗೆ ಸೈನ್ಯ ಸೇರಲು ಸಾಧ್ಯವಾಗಲಿಲ್ಲ. ಸಮಾಜ ಸೇವೆ ಮಾಡೋದಕ್ಕೆ ಸರ್, ಆ ರೀತಿ ಸೈನಿಕನಾಗಿ ನೀವು ದೇಶ ಸೇವೆ ಮಾಡುವುದಕ್ಕಿಂತ ನಮ್ಮ ಭಾರತದ ಕಲಾದೇವಿಗೆ ಇಂದು ಸೇವೆಯನ್ನು ಮಾಡ್ತಾ ಇದ್ದೀರಾ. ಹಾಗಾಗಿ ನಿಮ್ಮಲ್ಲಿ ಯಾವುದೇ ಕುಂದುಕೊರತೆಗಳಿಲ್ಲ. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ಸಮಯ ಹೇಳಿದ ಸಮಯಕ್ಕಿಂತ ಸುಮಾರು ಮುಂದೆ ಹೋಗಿದೆ. ನಾನು ಹೆಚ್ಚು ಮಾತಾಡೋನೂ ಅಲ್ಲ, ಮಾತಾಡೋಕ್ಕೆ ಬರಲ್ಲ, ಏನೋ ಸ್ವಲ್ಪ ಗೊತ್ತಿದ್ದರೆ ಹಾಡಲಿಕ್ಕೆ ಬರುತ್ತೆ ಅಷ್ಟೇ. ಸೊ ನಾವು ಆದಷ್ಟು ಹಾಡುಗಳನ್ನು ನಿಮ್ಮನ್ನು ಕೇಳಿ ರಂಜಿಸೋಕ್ಕೆ ಪ್ರಯತ್ನ ಪಡ್ತೀನಿ. ಓಂ
ಗಣೇಶ ವರದಮ್ಮ ಪಾಹಿ ಜಿಲ್ಲೆಯ ಪ್ರಸಿದ್ಧ ಕವಿಯೊಬ್ಬರಿದ್ದಾರೆ, ಸುಬ್ರಾಯ ಚಕ್ಕಾಡಿ ಅಂತ. ಅವರ ಒಂದು ಪ್ರಸಿದ್ಧವಾದ ಈ ಗೀತೆ ಸಲ್ಲಾಪ ಅನ್ನೋ ಒಂದು ಧ್ವನಿ ಸುರುಳಿಯಲ್ಲಿ ಬಂದಂಥ ಹಾಡುಗಳಲ್ಲಿ ಹೆಚ್ಚು ಹಾಡುಗಳು ಸುಬ್ರಾಯ ಚಕ್ಕಾಡಿಯವರು ಬರೆದಿದ್ದಾರೆ. ಸೊ ಅವರ ಒಂದು ಹಾಡನ್ನು ಇವಾಗ ಪ್ರಸ್ತುತಪಡಿಸ್ತಾರೆ. ಇದಕ್ಕೆ ಸಂಗೀತ ನೀಡಿದರು ಸಿ ಅಶ್ವಥ್ ಅವರು. ಸಂಜೆಯ ರಾಗಕ್ಕೆ ಬಾನು ಕೆಂಪೇರಿದೆ, ಸಂಜೆಯ ರಾಗಕ್ಕೆ ಬಾನು ಕೆಂಪೇರಿದೆ. ತಿಂಗಳು ಮೂಡಿ ಬೆಳಕಿನ ಕೋಡಿ, ತಿಂಗಳು ಮೂಡಿ ಬೆಳಕಿನ ಕೋಡಿ ಚೆಲ್ಲಾಡಿದೆ. ಹೂಗಳ ದಳಗಳ ನಡುವೆ
ಗಿಡ ನೆಲದ ಮೇಲೆ ನೆರಳನು ಹಾಸಿದೆ. ಹೂಗಳ ದಳಗಳ ನಡುವೆ ನಿನ್ನದೇ ಬೆರಳಿದೆ. ಸಂಜೆಯ ರಾಗಕ್ಕೆ ಬಾನು ಕೆಂಪೇರಿದೆ. ಸಂಜೆಯ ರಾಗಕ್ಕೆ ಬಾನು ಕೆಂಪೇರಿದೆ. ಗಾಳಿಯ ಜೊತೆಯ ಗಂಧವು ನಿನ್ನನ್ನು ಸವರಿದೆ. ಒಳಗು ಹೊರಗು ವ್ಯಾಪಿಸಿ ಯೌವನ ಕೆರಳಿದೆ. ಗಾಳಿಯ ಜೊತೆಯ ಗಂಧವು ನಿನ್ನನ್ನು ಸವರಿದೆ. ಒಳಗು ಹೊರಗು ವ್ಯಾಪಿಸಿ ಯೌವನ ಕೆರಳಿದೆ. ಸಂಜೆಯ ಕೊಳದಲ್ಲಿ ಮೂಡಿದ ಬಿಂಬವು ಹೂಗಳ ಮರೆಸಿದೆ. ತಳದಲ್ಲಿ ಎಂತಹ ಕನಸಿನ ಲೋಕವು ತೆರೆದಿದೆ. ಕೊಳದಲ್ಲಿ ಮೂಡಿದ ಬಿಂಬವು ಹೂಗಳ ಮರೆಸಿದೆ. ತಳದಲ್ಲಿ ಎಂತಹ ಕನಸಿನ ಲೋಕವು ತೆರೆದಿದೆ. ಸಂಜೆಯ ಬಾನು ಕೆಂಪೇರಿದೆ. ತಿಂಗಳು ಮೂಡಿ ಬೆಳಕಿನ ಕೋಡಿ, ತಿಂಗಳು ಮೂಡಿ ಬೆಳಕಿನ ಕೋಡಿ ಚೆಲ್ಲಾಡಿದೆ ಈಗ ಕಂಗೇರಿದೆ. ಚೆಲ್ಲಾಡಿದೆ ಈಗ ಕಂಗೇರಿದೆ. ಸಂಜೆ ರುದ್ರಪ್ಪನವರ ರಚನೆ, ಇದಕ್ಕೆ ಸಂಗೀತ ಸಿ ಅಶ್ವಥ್ರವರು. ನೀನು ಮುಗಿಲು ನಾನು ನೆಲ, ನೀನು ಮುಗಿಲು ನಾನು ನೆಲ, ನಿನ್ನ ಮಿಲ
ಮೈಸೂರು ಅನಂತ ಸ್ವಾಮಿಯವರು ಸುಮಾರು ವರ್ಷಗಳ ಹಿಂದೆ ಪುಣ್ಯಕೋಟಿ ಅಂತ ಒಂದು ಚಿತ್ರಕ್ಕೆ ಒಂದು ಹಾಡು ಕಂಪೋಸ್ ಮಾಡ್ತಾರೆ, ಸ್ನೇಹ ಅತಿ ಮಧುರ ಅಂತ. ಅವತ್ತು ಅದನ್ನು ನನ್ನ ಮಾನಸಿಕ ಗುರುಗಳಾದ ಜೇಸುದಾಸ್ ಹಾಡಿದ್ದಾರೆ. ಬಹುಶಃ ನೀವು ಒರಿಜಿನಲ್ ಹಾಡನ್ನು ಕೇಳಿದ್ದೀರಾ ಗೊತ್ತಿಲ್ಲ, ಇವಾಗ ಆ ಹಾಡನ್ನು ಪ್ರಸ್ತುತಪಡಿಸ್ತೇನೆ. ಸಾಹಿತ್ಯ ನಾಕ್ರ ಸತ್ಯನಾರಾಯಣ ಅವರದು. ಓಡುವ ನದಿಗೆ ಮೋಡದ ಸ್ನೇಹ, ಓಡುವ ನದಿಗೆ ಮೋಡದ ಸ್ನೇಹ, ಅರಳುವ ಹೂವಿಗೆ ಕಿರಣದ ಸ್ನೇಹ, ಬಂಗಾರದ ಶಶಿಗೆ ಸಾಗರದ ಸ್ನೇಹ, ಒಲವು ಚೆಲುವು ಸ್ನೇಹದ ಚೆಲುವು, ಸ್ನೇಹ ಅತಿ ಮಧುರ, ಸ್ನೇಹ ಅತಿ ಮಧುರ, ಸ್ನೇಹ ಅದು ಅಮರ, ಸ್ನೇಹ ಅತಿ ಮಧುರ, ಸ್ನೇಹ ಅದು ಅಮರ, ಸ್ನೇಹವೇ ಗುಡಿಯು ಅಂತರವಿಲ್ಲ, ಸಿರಿತನ ಬಡತನ ಸೀಮೆಗಳಿಲ್ಲ, ಸ್ನೇಹಕ್ಕೆ ವಯಸ್ಸಿನ ಅಂತರವಿಲ್ಲ, ಸಿರಿತನ ಬಡತನ ಸೀಮೆಗಳಿಲ್ಲ, ಸ್ನೇಹಕ್ಕೆ ಸ್ವಾರ್ಥದಾಸೆಗಳಿಲ್ಲ, ಸ್ನೇಹಕ್ಕೆ ಸ್ವಾರ್ಥದಾಸೆಗಳಿಲ್ಲ, ಮಮತೆ ಮಮತೆ ಸ್ನೇಹದ ಗಾನ, ಸ್ನೇಹ ಅತಿ ಮಧುರ, ಸ್ನೇಹ ಅದು ಅಮರ, ಸ್ನೇಹ ಅತಿ ಮಧುರ. ಸ್ನೇಹದ ಚೆಲುವು, ಸ್ನೇಹ ಅತಿ ಮಧುರ.
ದೈವದ ಸ್ನೇಹದ ಬಂಧನ ಪಾವನ ಪ್ರೇಮ ಸ್ನೇಹದ ಸ್ಪಂದನ ಲೋಕದ ಜೀವದ ಸ್ನೇಹದ ಸ್ಪಂದನ ಪಾವನ ಪ್ರೇಮ ಸ್ನೇಹದ ಸ್ಪಂದನ ಸ್ನೇಹವ ಬಯಸದ ಜನರಲ್ಲಿ ಹರು ಸ್ನೇಹವ ಬಯಸದ ಜನರಲ್ಲಿ ಹರು ಹಾಲುಜೇನು ಸ್ನೇಹದ ಸಂಗಮ ಸ್ನೇಹ ಅತಿ ಮಧುರ ಚೊಕ್ಕಡಿಯವರೊಂದು ರಚನೆ ಸುತರವೇ ಮಗುದೇ ಹಿತವಾಗಿ ನಗಲು ಬಾರದೆ ಮುನಿಸುತರವೇ ಮಗುದೇ ಹಿತವಾಗಿ ನಗಲು ಬಾರದೆ ಮುನಿಸುತರವೇ ಮಗುದೇ ಹಿತವಾಗಿ ನಗಲು ಬಾರದೆ ಬಾನಿನಲ್ಲಿ ಮಿಂಚರಳಲು ತಾರೆಗಳು ಮೈಯ ಬಳಸಿ ಜುಮ್ಮೆನ್ನಲು ಕರಿಮುಗಿಲ ಬಾನಿನಲ್ಲಿ ಮಿಂಚರಳಲು ತಾರೆಗಳು ಮೈಯ ಬಳಸಿ ಜುಮ್ಮೆನ್ನಲು ಎಷ್ಟೊಂದು ಕಾ
ಸಬಾಳ ಬಾಗಿಲಲ್ಲಿ ನಾವೀ ದಿನ ನಿಂತಿರುವ ವೇಳೆಯಲ್ಲಿ ಏಕೆ ಮನ ಸಬಾಳ ಬಾಗಿಲಲ್ಲಿ ನಾವೀ ದಿನ ನಿಂತಿರುವ ವೇಳೆಯಲ್ಲಿ ಏಕೆ ಮನ ಮಧ್ವೇಶ ವಿಠಲದಾಸ
ಥ್ಯಾಂಕ್ ಯು. ಮತ್ತೊಂದು ದಾಸರ ಪದ ಪುರಂದರದಾಸರ. ಏನು ಧನ್ಯಳೋ ಸಾನುರಾಗದಿಂದ ಹರಿಯ ತಾನೆ ಸೇವೆ ಮಾಡುತ್ತಿಹಡು. ಏನು ಧನ್ಯಳೋ ಲಕುಮಿ ಎಂಥ ಮಾನ್ಯಳೋ, ಏನು ಧನ್ಯಳೋ ಲಕುಮಿ ಎಂಥ ಮಾನ್ಯಳೋ, ಸೇವೆ ಮಾಡುತ್ತಿಹಳು. ಏನು ಧನ್ಯಳು ಲಕುಮಿ ಎಂಥ ಮಾನ್ಯಳು, ಏನು ಧನ್ಯಳು ಲಕುಮಿ ಎಂಥ ಮಾನ್ಯಳು. ಕೋಟಿ ಕೋಟಿ ಭಕ್ತರಿರಲು ಹಾಟಕಾಂಬರನಾಸೆ, ಕೋಟಿ ಕೋಟಿ ಭಕ್ತರಿರಲು ಹಾಟಕಾಂಬರನಾಸೆ, ಸಾಟಿ ಇಲ್ಲದೆ ಪೂರ್ಣ ಗುಣನ ಶ್ರೇಷ್ಠವಾಗಿ ಮಾಡುತ್ತಿರಲು, ಸಾಟಿ ಇಲ್ಲದೆ ಪೂರ್ಣ ಗುಣನ ಶ್ರೇಷ್ಠವಾಗಿ ಮಾಡುತ್ತಿರಲು. ಏನು ಧನ್ಯಳು ಲಕುಮಿ ಎಂಥ ಮಾನ್ಯಳು, ಏನು ಧನ್ಯಳು ಲಕುಮಿ ಎಂಥ ಮಾನ್ಯಳು. ಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪದಲ್ಲಿ ನಿಂತು, ಛತ್ರ ಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪದಲ್ಲಿ ನಿಂತು, ಚಿತ್ರ ಚರಿತನಾದ ಹರಿಯ ನಿತ್ಯ ಸೇವೆ ಮಾಡುತ್ತಿಹಳು, ಚಿತ್ರ ಚರಿತನಾದ ಹರಿಯ ನಿತ್ಯ ಸೇವೆ ಮಾಡುತ್ತಿಹಳು. ಸರ್ವಸ್ಥಳದಿ ವ್ಯಾಪ್ತನಾದ ಸರ್ವದೋಷರಹಿತನಾದ, ಸರ್ವಸ್ಥಳದಿ ವ್ಯಾಪ್ತನಾದ ಸರ್ವದೋಷರಹಿತನಾದ, ಗರುಡ ಗಮನನು ಆದ ಪುರಂದರ ವಿಠ್ಠಲನ್ನ ಸೇವಿಸುವಳು, ಗರುಡ ಗಮನನು ಆದ ಪುರಂದರ ವಿಠ್ಠಲನ್ನ ಸೇವಿಸುವಳು. ಏನು
ಸ್ನಾನವ ಮಾಡಿರೋ ಜ್ಞಾನ ತೀರ್ಥದಲ್ಲಿ ಜ್ಞಾನ ತೀರ್ಥದಲ್ಲಿ ಸ್ನಾನವ ಮಾಡಿರೋ ಜ್ಞಾನ ತೀರ್ಥದಲ್ಲಿ ಸ್ನಾನವ ಮಾಡಿರೋ ಜ್ಞಾನ ತೀರ್ಥದಲ್ಲಿ ನಾನು ನೀನೆಂಬ ಅಹಂಕಾರವ ಬಿಟ್ಟು ಸ್ನಾನವ ಮಾಡಿರೋ ಜ್ಞಾನ ತೀರ್ಥದಲ್ಲಿ ಸ್ನಾನವ ಮಾಡಿರೋ ಜ್ಞಾನ ತೀರ್ಥದಲ್ಲಿ ಸೇವೆ ಒಂದು ಸ್ನಾನ ಬಂಧನದವರ ಬಿಡಿಸಲೊಂದು ಸ್ನಾನ ತಂದೆ ತಾಯಿಗಳ ಸೇವೆ ಒಂದು ಸ್ನಾನ ಬಂಧನದವರ ಬಿಡಿಸಲೊಂದು ಸ್ನಾನ ಓದುವುದೊಂದು ಸ್ನಾನ ಭೇದ ಭೇದವ ತಿಳಿದರೊಂದು ಸ್ನಾನ ವೇದ ಶಾಸ್ತ್ರವನ್ನೋದುವುದೊಂದು ಸ್ನಾನ ಭೇದ ಭೇದವ ತಿಳಿದರೊಂದು ಸ್ನಾನ ಸಾಧು ಸಜ್ಜನರ ಸಂಘ ಒಂದು ಸ್ನಾನ ಸಾಧು ಸಜ್ಜನರ ಸಂಘ ಒಂದು ಸ್ನಾನ ಪುರಂದರ ವಿಠಲನ ಧ್ಯಾನವೇ ಗಂಗಾ ಸ್ನಾನ ಸ್ನಾನವ ಮಾಡಿರೋ ಜ್ಞಾನ ತೀರ್ಥದಲ್ಲಿ ಸ್ನಾನವ ಮಾಡಿರೋ ಜ್ಞಾನ ತೀರ್ಥದಲ್ಲಿ ನಾನು ನೀನೆಂಬ ಅಹಂಕಾರವ ಬಿಟ್ಟು ಸ್ನಾನವ ಮಾಡಿರೋ ಜ್ಞಾನ ತೀರ್ಥದಲ್ಲಿ
ಎಮ್ ಎನ್ ವ್ಯಾಸರಾವ್ರವರ ಒಂದು ರಚನೆ, ಸಂಗೀತ ಸಿ ಅಶ್ವಥ್ರವರು. ಸಿಳಿದು ನಿನ್ನಯ ಕಡೆಗೆ ಗರಿಗೆದರಿ ಕನಸುಗಳು
ಮೈಸೂರಿಗೆ ಬಂದು ಮಾದೇಶ್ವರನ ಹಾಡು ಹಾಡಿಲ್ಲ ಅಂದರೆ ಹೇಗೆ? ಒಂದು ವಿಶೇಷ ಗೀತೆ. ನಾನು ಮಾದೇಶ್ವರನ ಹಾಡುಗಳು ಹಾಡಿದ್ದು ಸ್ವಲ್ಪ ಕಡಿಮೆ, ಆದರೆ ಕಳೆದ ಕೆಲವು ದಿವಸಗಳ ಹಿಂದೆ ಒಂದು ಮಾದೇಶ್ವರನ ಹಾಡು ಹಾಡುವ ಸೌಭಾಗ್ಯ ನಂದಾಯಿತು. ಅದನ್ನು ಬರೆದ ಕವಿಗಳು ನಮ್ಮಲ್ಲೇ ಇದ್ದಾರೆ. ಒಂದು ನಿಮಿಷ ಇದ್ದೀನಿ. ಅವರ ಈ ಹಾಡು ರೆಕಾರ್ಡ್ ಆಗುವಾಗ ನಾನು ಹೇಳಿದೆ, ನಾನು ಮೈಸೂರಿಗೆ ನಡೆದು ಬರ್ತೀನಿ ಹಾಡ್ತೀನಿ ಅಂತ. ಖುಷಿಯಾಗ್ಬಿಟ್ರು. ಆದರೆ ನಾನು ಇಲ್ಲಿ ಬರುವವರೆಗೆ ನನಗೆ ಅದು ಮರ್ತೋಯ್ತು. ಆದರೆ ಒಂದು ಪ್ರಯತ್ನ ಮಾಡ್ತೀನಿ. ಗಂಧದ ಗುಡಿಯ ಚಂದದ ಮನೆಯ ಮುದ್ದು ಮಾದಪ್ಪನೇ, ಗಂಧರ್ವಗಿರಿಯ ಗಂಧರ್ವ ನಿನ್ನ ಅಪ್ಪ ಮಾದಪ್ಪನೇ, ಗಂಧದ ಗುಡಿಯ ಚಂದದ ಮನೆಯ ಮುದ್ದು ಮಾದಪ್ಪನೇ, ಗಂಧರ್ವಗಿರಿಯ ಗಂಧರ್ವ ನೀನೆ ಅಪ್ಪ ಮಾದೇವನೇ. ಚಂದದ ಮನೆಯ ಮುದ್ದು ಮಾದಪ್ಪನೇ, ಗಂಧರ್ವಗಿರಿಯ ಗಂಧರ್ವ ನೀನೆ ಅಪ್ಪ ಮಾದೇವನೇ, ಅಪ್ಪ ಮಾದೇವನೇ. ಬಳಲಾಡಿ ಜಗವೆಲ್ಲ ಅಲೆದಾಡಿ ನಿನ್ನಲ್ಲಿ ನಾ ಬಂದೆ ಮಾದೇವನೇ, ಭಕ್ತರ ಭಕ್ತನು ರಕ್ಷೆಯ ರಕ್ಷನು ನಿಷ್ಠೆಲಿ ನಾನಿವೆ ನನ್ನಪ್ಪನೇ. ಬದುಕೆಲ್ಲ ಬಳಲಾಡಿ ಜಗವೆಲ್ಲ ಅಲೆದಾಡಿ ನಿನ್ನಲ್ಲಿ ನಾ ಬಂದೆ ಮಾದೇವನೇ, ಭಕ್ತರ ಭಕ್ತನು ರಕ್ಷೆಯ ರಕ್ಷನು ನಿಷ್ಠೆಲಿ ನಾನಿವೆ ನನ್ನಪ್ಪನೇ. ಕಷ್ಟವ ಓದಿಸಿ ಕರುಣೆಯ ಕಲ್ಪಿಸಿ ಇಷ್ಟದಿ ಕಾಪಾಡೋ ನನ್ನ ದೊರೆಯೇ, ಕಷ್ಟವ ಓಡಿಸಿ ಕರುಣೆಯ ಕಲ್ಪಿಸಿ ಇಷ್ಟದಿ ಕಾಪಾಡೋ ನನ್ನ ದೊರೆಯೇ, ಬೆಟ್ಟದಿ ನೆಲೆಸಿರು ನೆನಸಿರಿಯೇ, ಬೆಟ್ಟದಿ ನೆಲೆಸಿರು ನೆನಸಿರಿಯೇ, ಗಂಧದ ಗುಡಿಯ ಚಂದದ ಮನೆಯ ಮುದ್ದು ಮಾದಪ್ಪನೇ, ಗಂಧರ್ವಗಿರಿಯ ಗಂಧರ್ವ ನೀನೆ ಅಪ್ಪ ಮಾದೇವನೇ, ಅಪ್ಪ ಮಾದೇವನೇ. ಶರಣಾಗಿ ನಾ ಬಂದೆ ಮಾದೇವನೇ, ಶಕ್ತಿಯು ನೀನಾಗಿ ಮುಕ್ತಿಯ ನೀ ತೋರಿ ಕೈ ಹಿಡಿದು ಕಾಪಾಡು ನನ್ನಪ್ಪನೇ. ಭಕ್ತಿಲಿ ನಾ ಮುಳುಗಿ ನಿನ್ನಲ್ಲಿ ಒಂದಾಗಿ ಶರಣಾಗಿ ನಾ ಬಂದೆ ಮಾದಪ್ಪನೇ, ಶಕ್ತಿಯು ನೀನಾಗಿ ಮುಕ್ತಿಯ ನೀ ತೋರಿ ಕೈ ಹಿಡಿದು ಕಾಪಾಡು ನನ್ನಪ್ಪನೇ. ಏಳು ಬೆಟ್ಟದ ಒಡೆಯ ನಂಬಿ ಬಂದಿರುವೆ ದಾಸರ ಮಾಡಿ ಬೆಟ್ಟದ ಒಡೆಯ ನಂಬಿ ಬಂದಿರುವೆ ದಾಸನ ಮಾಡಿಕೋ ನನ್ನ ದೊರೆಯೇ, ಚಿಂತೆಯ ಓಡಿಸೋ ನನ್ನ ಸಿರಿಯೇ, ಚಿಂತೆಯ ಓಡಿಸೋ ನನ್ನ ಸಿರಿಯೇ, ಗಂಧದ ಗುಡಿಯ ಚಂದದ ಮನೆಯ ಮುದ್ದು ಮಾದಪ್ಪನೇ, ಗಂಧರ್ವಗಿರಿಯ ಗಂಧರ್ವ ನೀನೆ ಅಪ್ಪ ಮಾದೇವನೇ, ಗಂಧದ ಗುಡಿಯ ಚಂದದ ಮನೆಯ ಮುದ್ದು ಮಾದಪ್ಪನೇ, ಗಂಧರ್ವಗಿರಿಯ ಗಂಧರ್ವ ನೀನೆ ಅಪ್ಪ ಮಾದೇವನೇ. ಏಳೇಳು ಮಲೆಯ ಎಚ್ಚರು ನೀನೆ, ಸುತ್ತೇಳು ಲೋಕದ
ಒಂದು ಹಾಡು ನನ್ನ ಜೊತೆ ನೀವು ಹಾಡಬೇಕೀಗ ಎಲ್ಲರೂ, ಎರಡೇ ಲೈನ್ ಅಷ್ಟೇ. ನಾವು ಹೆಮ್ಮೆಯಿಂದ ಹೇಳ್ಕೋಬೇಕಲ್ಲ ನಾವು ಭಾರತೀಯರು ಅಂತ. ಒಮ್ಮೆ ಹಾಡಿ. ನಾವು ಭಾರತೀಯರು, ಹೋ ನಾವು ಭಾರತೀಯರು, ನಾವು ಭಾರತೀಯರು, ಓಹೋ ನಾವು ಭಾರತೀಯರು, ನಾವು ಭಾರತೀಯರು. ಸೂಪರ್, ಇಷ್ಟ ಆಡಿದ್ರೆ ಸಾಕು, ನಾನು ಹೇಳ್ತೀನಿ ಇಲ್ಲಿ ಹಾಡಬೇಕು ಅಂತ. ಕೆದ್ದು ನಿಂತ ಪರ್ವತ ಹಿಮ ಮೌನದಲ್ಲಿ ಕರಾವಳಿಗೆ ಮುತ್ತ ನೀಡುವ ಪೆಂತೆರೆಗಳ ಗಾನದಲ್ಲಿ ಆಕಾಶ ಕೆದ್ದು ನಿಂತ ಪರ್ವತ ಹಿಮ ಮೌನದಲ್ಲಿ ಕರಾವಳಿಗೆ ಮುತ್ತ ನೀಡುವ ಪೆಂತೆರೆಗಳ ಗಾನದಲ್ಲಿ ಬಯಲ ತುಂಬ ಹಸಿರ ದೀಪ ಹಚ್ಚಿ ಹರಿವ ನದಿಗಳಲ್ಲಿ ನೀಲಿ ಹೊಗೆಯ ಚೆಲ್ಲಿ ಯಂತ್ರ ಘೋಷ ಬೇಳುವಲ್ಲಿ ಕಣ್ಣು ಬೇರೆ ನೋಟ ಒಂದು ನಾವು ಭಾರತೀಯರು, ಕಣ್ಣು ಬೇರೆ ನೋಟ ಒಂದು ನಾವು ಭಾರತೀಯ.
ಹುತಾತ್ಮರ ಸ್ಮರಣೆಯಲ್ಲಿ ನಮ್ಮ ಕಷ್ಟದಲ್ಲೂ ನೆರೆಗೆ ನೆರಳ ನೀವ ಕರುಣೆಯಲ್ಲಿ ನಾಡಿಗಾಗಿ ತನುವ ತೆತ್ತ ಹುತಾತ್ಮರ ಸ್ಮರಣೆಯಲ್ಲಿ ನಮ್ಮ ಕಷ್ಟದಲ್ಲೂ ನೆರೆಗೆ ನೆರಳ ನೀವ ಕರುಣೆಯಲ್ಲಿ ದಾರಿ ಬಳಸಿ ಏರುವಲ್ಲಿ ಬಿರುಗಾಳಿಯೇ ಮೊಳಗುವಲ್ಲಿ ನಮ್ಮ ಗುರಿಯ ಬೆಳಕಿನೆಡೆಗೆ ನಡೆವ ಧೀರ ಪಯಣದಲ್ಲಿ ಎಲ್ಲೇ ಇರಲಿ ನಾವು ಒಂದು ನಾವು ಭಾರತೀಯರು ಎಲ್ಲೇ ಇರಲಿ ನಾವು ಒಂದು ನಾವು ಭಾರತೀಯರು ಪರ್ವತ ಹಿಮ ಮೌನದಲ್ಲಿ ಕರಾವಳಿಗೆ ಮುತ್ತ ನಿರುವ ಕೀರ್ತನೆಗಳ ಗಾನದಲ್ಲಿ ಬಯಲ ತುಂಬ ಹಸಿರ ದೀಪ ಹಚ್ಚಿ ಹರಿವ ನದಿಗಳಲ್ಲಿ ನೀಲಿಯಲ್ಲಿ ಹೊಗೆಯ ಚೆಲ್ಲಿ ಯಂತ್ರ ಘೋಷ ಬೀಳುವಲ್ಲಿ ಕಣ್ಣು ಬೇರೆ ನೋಟ ಒಂದು ನಾವು ಭಾರತೀಯರು ನೋಟ ಒಂದು ನಾವು ಭಾರತೀಯರು ಒಂದು ನಾವು ಭಾರತೀಯರು ನಾವು ಭಾರತೀಯರು ನಾವು ಭಾರತೀಯರು ನಾವು ಭಾರತೀಯರು ಥ್ಯಾಂಕ್ ಯು ಲಕ್ಷ್ಮೀನಾರಾಯಣ ಭಟ್ಟರ ಒಂದು ಗೀತೆ ಹಾಲು ಕುಡಿಸಿ ಹೃದಯ ಬಿಡಿಸಿ ಪ್ರೀತಿ ಉಣಿಸಿ ಮನಸ್ಸಿಗೆ ಬಾಳತಿ ದಳಲ್ಲ ಕನಸಿಗೆ
ಕಾಣು ಸತ್ಯದ ಒಂದೆರಡು ಹಾಡುಗಳಿದೆ, ಅದರಲ್ಲಿ ಒಂದೆರಡು ಜಿ ಎಸ್ ಶಿವರುದ್ರಪ್ಪ ಅವರ ಸಂಗೀತ, ಸಿ ಅಶ್ವಥ್. ಒಂದು ದಿನ
ಕಡಲನು ಕೂಡಬಲ್ಲೆನೆ ಒಂದು ದಿನ ಕಾಣದ ಕಡಲಿಗೆ
ಹರಿ ಓಂ ಹರಿ, ಹರಿ ಓಂ ಹರಿ, ಹರಿ ಓಂ ಹರಿ ಓಂ ಹರಿ ಓಂ, ಹರಿ ಓಂ ಹರಿ, ಹರಿ ಓಂ ಹರಿ, ಹರಿ ಓಂ ಹರಿ ಓಂ ಹರಿ ಓಂ, ಹರಿ ಓಂ ಹರಿ, ಹರಿ ಓಂ ಹರಿ, ಹರಿ ಓಂ ಹರಿ ಓಂ ಹರಿ ಓಂ, ಹರಿ ಓಂ ಹರಿ, ಹರಿ ಓಂ ಹರಿ, ಹರಿ ಓಂ ಹರಿ ಓಂ ಹರಿ ಓಂ. ಯಾರು ಒಲಿದರೇನು ನಮಗಿನ್ನಾರು ಕುಣಿದರೇನು, ಯಾರು ಒಲಿದರೇನು ನಮಗಿನ್ನಾರು ಕುಣಿದರೇನು, ಕ್ಷೀರಸಾಗರ ಶಾಯಿಯಾದವನ ಸೇರಿದಂತ ಹರಿದಾಸರಿಗೆ, ಯಾರು ಒಲಿದರೇನು ನಮಗಿನ್ನಾರು ಕುಣಿದರೇನು, ಯಾರು ಒಲಿದರೇನು
ಕಾನನದೊಳು ಹರಿದಾಡುವ ಸರ್ಪವು ಕಾಲ್ಗೆ ಸುತ್ತಿದರೇನು? ಜೇನಿನಂದದಿ ಕೀಟ ಕ್ರಿಮಿಗಳು ಚರ್ಮಕ್ಕೆ ಮುತ್ತಿದರೇನು? ಭಾನುನಂದನ ಬುಧ ಮಂಗಳರ ಬಲವು ತಪ್ಪಿದರೇನು? ಜ್ಞಾನವುಳ್ಳ ಹರಿದಾಸರಿಗೆ ಯಾರು ಒಲಿದರೇನು? ನಮಗಿನ್ನಾರು ಒಲಿದರೇನು? ಕ್ಷೀರಸಾಗರ ಶಾಯಿಯಾದವನ ಸೇರಿದಂತ ಹರಿದಾಸರಿಗೆ ಯಾರು ಒಲಿದರೇನು? ನಮಗಿನ್ನಾರು ಒಲಿದರೇನು? ಹರಿ ಓಂ ಹರಿ, 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 ಓಂ ಹರಿ ಓಂ ಹರಿ, ಹರಿ ಓಂ ಹರಿ, ಹರಿ ಓಂ ಹರಿ, ಓಂ ಹರಿ ಓಂ, ಹರಿ ಓಂ ಹರಿ, ಹರಿ ಓಂ ಹರಿ, ಹರಿ ಓಂ ಹರಿ, ಓಂ ಹರಿ ಓಂ, ಹರಿ ಓಂ ಹರಿ, ಓಂ ಹರಿ ಓಂ, ಹರಿ ಓಂ ಹರಿ, ಓಂ ಹರಿ ಓಂ. ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರೊಂದು ಪ್ರಸಿದ್ಧವಾದ ರಚನೆ. ಸುಮಾರು ವರ್ಷಗಳ ಹಿಂದೆ ಡಾಕ್ಟರ್ ಜಯಶ್ರೀ ಅರವಿಂದ್ ಅವರು ಕಂಪೋಸ್ ಮಾಡಿದೊಂದು ವಿಶೇಷ ಗೀತೆ. ಮೂಲ ಗಾಯಕರು ಪುತ್ತೂರು ನರಸಿಂಹನಾಯ್ಕ. ಬಿಡುಗಣ್ಣಲ್ಲಿ ಜೀವವ ಹೀರುವಳು, ಬಿಡುಗಣ್ಣಲ್ಲಿ ಜೀವವ ಹೀರುವಳು, ಯಾರಿವಳ್ ಯಾರಿವಳ್ ಯಾರಿವಳು, ಯಾರಿವಳ್ ಯಾರಿವಳ್ ಯಾರಿವಳು, ಯಾರಿವಳ್ ಯಾರಿವಳ್ ಯಾರಿವಳು, ಬಿಡುಗಣ್ಣಲ್ಲಿ ಜೀವವ ಹೀರುವಳು, ಬಿಡುಗಣ್ಣಲ್ಲಿ ಜೀವವ ಹೀರುವಳು, ಯಾರಿವಳ್ ಯಾರಿವಳ್ ಯಾರಿವಳು, ಯಾರಿವಳ್ ಯಾರಿವಳ್ ಯಾರಿವಳು, ದಾರಿಯ ಬದಿಯೊಳಗಾರಿಗೋ ಕಾಯುತ ಮಳೆಯಲ್ಲಿ ತೋಯುತ ನಿಂತವಳು, ದಾರಿಯ ಬದಿಯೊಳಗಾರಿಗೋ ಕಾಯುತ ಮಳೆಯಲ್ಲಿ ತೋಯುತ ನಿಂತವಳು, ಥಳಥಳಿಸುವ ಕುಡಿ ಮಿಂಚಿನಂತವಳು, ಥಳಥಳಿಸುವ ಕುಡಿ ಮಿಂಚಿನಂತವಳು, ಯಾರಿವಳ್ ಯಾರಿವಳ್ ಯಾರಿವಳು, ಯಾರಿವಳ್ ಯಾರಿವಳ್ ಯಾರಿವಳು, ಇವಳಂತ ಕಣ್ಣೀರು ಸುರಿಯುವ ಮಳೆಯಲ್ಲಿ ತೋಯುವರು, ಕಣ್ಣಲ್ಲಿ ಕಣ್ಣೀರು ಇವಳಂತ ಕಣ್ಣೀರು ಸುರಿಯುವ ಮಳೆಯಲ್ಲಿ ತೋಯುವರು, ಕಂಬನಿಯಲ್ಲಿ ಕಾಯುತ್ತ ಬೇಯುವರು, ಕಂಬನಿಯಲ್ಲಿ ಕಾಯುತ್ತ ಬೇಯುವರು,
ಯಾರಿವಳು
ಕೊನೆಯ ಒಂದು ಹಾಡಿನೊಂದಿಗೆ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದ್ದೇವೆ. ನಮ್ಮೊಂದಿಗೆ ಎಸ್ ಸರ್ ಓಕೆ, ನಮ್ಮೊಂದಿಗೆ ವಾದ್ಯ ವೃಂದದಲ್ಲಿ ಸಹಕರಿಸಿದ ಮೈಸೂರಿನ ಹೆಸರಾಂತ ಕಲಾವಿದರ ವೇದಿಕೆಯಲ್ಲಿ ತಬಲದಲ್ಲಿ ರಘು, ಬಹುಶಃ ಸೀನಿಯರ್ ಆರ್ಟಿಸ್ಟ್, ಹಾಗೆ ರಿದಮ್ ಪ್ಯಾಡಲ್ಲಿ ಕಿರಣ್, ಕೀಬೋರ್ಡಲ್ಲಿ ನಾಗಲಿಂಗು. ಇಷ್ಟು ಸಹನೆಯಿಂದ ಕೇಳಿದ ನಿಮಗೆಲ್ಲರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಕೃತಜ್ಞತೆಗಳು. ಯಾಕೆಂದರೆ ನಾವು ಬೆಂಗಳೂರಲ್ಲಿ ನೋಡುವಾಗ ಇಷ್ಟು ಜನ ಇದ್ದರೆ ಕೊನೆಯಲ್ಲಿ 3-4 ಜನ ಮಾತ್ರ ಇರ್ತಾರೆ. ಮೈಸೂರಲ್ಲಿ ಏನು ಟೇಸ್ಟ್ ಇದೆ ಅಂತ ನನಗೆ ಖುಷಿಯಾಯಿತು. ಎಲ್ರಿಗೂ ಮತ್ತೊಮ್ಮೆ ಥ್ಯಾಂಕ್ಸ್. ಮತ್ತು ಈ ಕಾರ್ಯಕ್ರಮ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಂಥ ಭಾರತೀಯ ವಿದ್ಯಾಭವನದ ಎಲ್ಲ ಹಿರಿಯರಿಗೂ, ಪ್ರತ್ಯೇಕವಾಗಿ ನಾಗಲಕ್ಷ್ಮಿ ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಮಸ್ಕಾರ. ಕೊನೆಯ ಒಂದು ಹಾಡಿನೊಂದಿಗೆ ಕಾರ್ಯಕ್ರಮ ಮುಕ್ತ ಆಗುತ್ತೆ. ಸರ್, 2 ಮಿನಿಟ್ಸ್. ಸೊ ವೆರಿ ಗುಡ್ ಈವ್ನಿಂಗ್ ಟು ಆಲ್ ದ ಆರ್ಟಿಸ್ಟ್ ಆನ್ ಸ್ಟೇಜ್, ಎಸ್ಟೀಮ್ ಗೆಸ್ಟ್ ಆ್ಯಂಡ್ ಫೆಲೋ ಮ್ಯೂಸಿಕ್ ಲವರ್ಸ್. ಆ್ಯಸ್ ವಿ ಕನ್ಕ್ಲೂಡ್ ದಿಸ್ ಈವ್ನಿಂಗ್ ಮಂತ್ಲಿ ಮ್ಯೂಸಿಕ್ ಪ್ರೋಗ್ರಾಮ್ ವಿತ್ ಅ ಡಿಫ್ರೆನ್ಸ್, ಯು ಮೈಟ್ ಹ್ಯಾವ್ ನೋಟಿಸ್ಡ್ ಕಂಪೇರ್ಡ್ ಟು ಲಾಸ್ಟ್ ಫ್ಯೂ ಮಂತ್ಸ್, ದಿಸ್ ಮಂತ್ಸ್ ಪ್ರೋಗ್ರಾಮ್ ವಾಸ್ ಟೋಟ್ಲಿ ಡಿಫ್ರೆಂಟ್. ಇಟ್ ಸ್ಟಾರ್ಟೆಡ್ ವಿತ್ ಲವ್, ದೆನ್ ವೆಂಟ್ ಆನ್ ಟು ದೇಶಭಕ್ತಿ, ದೆನ್ ವೆಂಟ್ ಆನ್ ಟು ಮಾತೃಭಕ್ತಿ. ಸೊ ಇಟ್ ವಾಸ್ ಎ ಹಾಲಿಸ್ಟಿಕ್ ಎಕ್ಸ್ಪೀರಿಯನ್ಸ್ ಫಾರ್ ಪೀಪಲ್ ಲೈಕ್ ಅಸ್, ಕಂಪ್ಲೀಟ್ಲಿ ಫ್ರಮ್ ಸ್ಪಿರಿಚುವಲ್ ಟು ವೆರಿ ಹ್ಯೂಮೇನ್. ಸೊ ದಟ್ ವಾಸ್ ದ ಡಿಫ್ರೆನ್ಸ್ ಇನ್ ಟುಡೇಸ್ ಮ್ಯೂಸಿಕ್ ಪ್ರೋಗ್ರಾಮ್. ಸೊ ಐ ಆಮ್ ಆನರ್ಡ್ ಟು ಗಿವ್ ದ ವೋಟ್ ಆಫ್ ಥ್ಯಾಂಕ್ಸ್ ಟು ದ ಟ್ಯಾಲೆಂಟೆಡ್ ಆರ್ಟಿಸ್ಟ್ ಆನ್ ದ ಸ್ಟೇಜ್, ದ ವೋಕಲಿಸ್ಟ್ ಶ್ರೀ ರಮೇಶ್ ಚಂದ್ರ ಆ್ಯಂಡ್ ಶ್ರೀಮತಿ ರಶ್ಮಿ ಚಿಕ್ಕಮಂಗ್ಳೂರು. ಆನ್ ತಬ್ಲಾ ವಿ ಹ್ಯಾವ್ ಶ್ರೀ ರಘುನಾಥ. ಆನ್ ಕೀಬೋರ್ಡ್ ಶ್ರೀ ನಾಗಲಿಂಗು ಆ್ಯಂಡ್ ಶ್ರೀ ಕಿರಣ್ ಆನ್ ರಿದಮ್ ಪ್ಯಾಟ್. ಸೊ ವಿ ಆಫರ್ ಆರ್ ಸಿನ್ಸಿಯರೆಸ್ಟ್ ಕಮೆಂಡೇಷನ್ ಆ್ಯಂಡ್ ಅಡ್ಮಿರೇಷನ್ ಫಾರ್ ದ ಇನ್ಕ್ರೆಡಿಬಲ್ ಪ್ರೋಗ್ರಾಮ್ ಟುಡೇ. ಯುವರ್ ಪ್ಯಾಷನ್, ಡೆಡಿಕೇಷನ್ ಆ್ಯಂಡ್ ಲವ್ ಫಾರ್ ಮ್ಯೂಸಿಕ್ ಹ್ಯಾಸ್ ಕ್ರಿಯೇಟ್ ಅನ್ ಅನ್ಫರ್ಗೆಟಬಲ್ ಎಕ್ಸ್ಪೀರಿಯನ್ಸ್ ಫಾರ್ ಆಲ್ ಆಫ್ ಅಸ್. ಥ್ಯಾಂಕ್ ಯು ಡಾಕ್ಟರ್ ಸಿ ನಾಗಣ್ಣ ಸರ್, ಆರ್ ಸ್ಕೂಲ್ ವೈಸ್ ಚೇರ್ಮ್ಯಾನ್, ಫಾರ್ ಯುವರ್ ಪ್ರೆಸೆನ್ಸ್ ಟುಡೇ. ಹಿ ಹ್ಯಾಸ್ ಸ್ಪೆಷಲ್ ಇಂಟ್ರೆಸ್ಟ್ ಇನ್ ಪೊಯೆಟ್ರಿ, ಸೊ ಐ ಕುಡ್ ಸೀ ಹೌ ಯು ವೇರ್ ನೋ ರಿದಮಿಕ್ಲಿ ಕೋಆರ್ಡಿನೇಟಿಂಗ್ ವಿತ್ ದೆಮ್. ಆ್ಯಂಡ್ ಸಿನ್ಸ್ ಯು ಆರ್ ಈಕ್ವಲಿ ವೋಕಲ್ ಬೋತ್ ಇನ್ ಕನ್ನಡ ಆ್ಯಂಡ್ ಇಂಗ್ಲಿಷ್, ಯು ಮೈಟ್ ಹ್ಯಾವ್ ಎಂಜಾಯ್ಡ್ ಟುಡೇ ಸೆಷನ್. ಸೊ ಮೇ ಐ ಎಕ್ಸ್ಪ್ರೆಸ್ ಮೈ ಸಿನ್ಸಿಯರ್ ಗ್ಯಾಟಿಟ್ಯೂಡ್ ಟು ಆರ್ ಆನರರಿ ಸೆಕ್ರೆಟರಿ ಶ್ರೀ ಪ್ರಿ ಎಸ್ ಗಣಪತಿ ಸರ್. ಹಿ ಹ್ಯಾಸ್ ಬೀನ್ ಕನ್ಸಿಸ್ಟೆಂಟ್ಲಿ ಪ್ರಮೋಟಿಂಗ್ ದಿಸ್ ಮ್ಯೂಸಿಕ್ ಪ್ರೋಗ್ರಾಮ್ ಫಾರ್ ದ ಪೀಪಲ್ ಆಫ್ ಮೈಸೂರು. ಸೊ ಥ್ಯಾಂಕ್ ಯು ಸರ್. ಐ ಎಕ್ಸ್ಟೆಂಡ್ ಮೈ ಗ್ರ್ಯಾಟಿಟ್ಯೂಡ್ ಟು ಆರ್ ಸ್ಕೂಲ್ ಆನರರಿ ಟ್ರೆಷರರ್ ಡಾಕ್ಟರ್ ಎ ಟಿ ಭಾಷ್ಯಂ ಸರ್. ದೋ ಸರ್ ಈಸ್ ಫ್ರಮ್ ದ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್, ಹಿ ಎಂಜಾಯ್ಸ್ ಕ್ಲಾಸಿಕಲ್ ಮ್ಯೂಸಿಕ್ ಹೋಲ್ ಹಾರ್ಟೆಡ್ಲಿ. ಮೇ ಐ ಥ್ಯಾಂಕ್ ಆಲ್ ದ ಕಮಿಟಿ ಮೆಂಬರ್ಸ್, ಶ್ರೀ ಗಂಗಾಧರ್ ಸರ್, ದೆನ್ ಶ್ರೀ ಕೃಷ್ಣೇಗೌಡ ಸರ್, ನಾಗಲಕ್ಷ್ಮಿ ಮ್ಯಾಮ್, ಆ್ಯಂಡ್ ಫಾರ್ ದೇರ್ ಪ್ರೆಸೆನ್ಸ್ ಇನ್ ಟುಡೇಸ್ ಫಂಕ್ಷನ್. ಥ್ಯಾಂಕ್ ಯು ಅಡ್ಮಿನಿಸ್ಟ್ರೇಟರ್ ಸರ್ ಫಾರ್ ಆಲ್ ದ ಸ್ಟೇಟ್ ಸಪೋರ್ಟ್, ಆ್ಯಂಡ್ ಮೈ ಡಿಯರ್ ಆಡಿಯನ್ಸ್, ಯುವರ್ ಪ್ರೆಸೆನ್ಸ್ ಆ್ಯಂಡ್ ಅಪ್ರಿಯೇಷನ್ ಫಾರ್ ಕ್ಲಾಸಿಕಲ್ ಮ್ಯೂಸಿಕ್ ಈಸ್ ವಾಟ್ ಮೇಕ್ ಈವೆಂಟ್ಸ್ ಲೈಕ್ ದಿಸ್ ಪಾಸಿಬಲ್. ಸೊ ಥ್ಯಾಂಕ್ ಯು ಫಾರ್ ಯುವರ್ ಎಂಥೂಸಿಯಾಸಮ್ ಆ್ಯಂಡ್ ಸಪೋರ್ಟ್. ಒನ್ಸ್ ಅಗೇನ್ ಎ ಹಾರ್ಟಿ ರೌಂಡ್ ಆಫ್ ಅಪ್ಲಾಸ್ ಟು ದ ಆರ್ಟಿಸ್ಟ್, ಆರ್ಗನೈಸರ್ಸ್ ಆ್ಯಂಡ್ ಎವ್ರಿ ಒನ್ ಹೂ ಆರ್ ಇನ್ವಾಲ್ವ್ ಇನ್ ಮೇಕಿಂಗ್ ದಿಸ್ ಈವ್ನಿಂಗ್ a resounding success. We will be back again next month, September 21st, third Saturday every month we will be conducting monthly music program. Your support is required for us. Thank you and Shubhratri. Thanks. ಹರಿವರಾಸನಂ ವಿಶ್ವಮೋಹನಂ ಹರಿದಧೀಶ್ವರಂ ಆರಾಧ್ಯ ಪಾದುಕಂ ಹರಿವಿಮರ್ದನಂ ನಿತ್ಯನರ್ತನಂ ಹರಿಹರಾತ್ಮಜಂ ದೇವಮಾಶ್ರಯೇ.
ಮನಸಂ ಭರಣಲೋಲುಪಂ ನರ್ತನಾಲಸಂ ಅರುಣಭಾಸುರಂ ಭೂತನಾಯಕಂ ಹರಿಹರಾತ್ಮಜಂ ದೇವಮಾಶ್ರಯೇ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಪ್ರಣಯ ಸತ್ಯಕಂ ಪ್ರಾಣನಾಯಕಂ ಪ್ರಣತ ಕಲ್ಪಕಂ ಸುಪ್ರಭಾಂಜಿತಂ ಪ್ರಣವ ಮಂದಿರಂ ಕೀರ್ತನ ಪ್ರಿಯಂ ಹರಿಹರಾತ್ಮಜಂ ದೇವಮಾಶ್ರಯೇ ಪುರಗವಾಹನಂ ಸುಂದರಾನನಂ ವರಗದಾಯುಧಂ ವೇದವರ್ಣಿತಂ ಗುರುಕೃಪಾಕರಂ ಕೀರ್ತನ ಪ್ರಿಯಂ ಹರಿಹರಾತ್ಮಜಂ ದೇವಮಾಶ್ರಯೇ ತ್ರಿಭುವನಾರ್ಚಿತಂ ದೇವತಾತ್ಮಕಂ ತ್ರಿನಯನಂ ಪ್ರಭುಂ ದಿವ್ಯದೇಶಿಕಂ ತ್ರಿನಯನಂ ತುರಂ ಚಿಂತಿತಪ್ರದಂ ಹರಿಹರಾತ್ಮಜಂ ದೇವಮಾಶ್ರಯೇ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣ
ಮತ್ತೊಮ್ಮೆ ಎಲ್ರಿಗೂ ಶುಭಾಶಯಗಳು ಹಾಗೂ ಕೃತಜ್ಞತೆಗಳು. ಥ್ಯಾಂಕ್ ಯು ಸೋ ಮಚ್.